ವಿಷಯ ರಸಾಯನಶಾಸ್ತ್ರ ದ್ವಿಸ್ಥಾನಪಲ್ಲಟ ಕ್ರಿಯೆ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಈ ಪ್ರಯೋಗದಲ್ಲಿ ನಾವು ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ನಡುವಿನ ಪ್ರತಿಕ್ರಿಯೆಯನ್ನು ಅಧ್ಯಯನ ಮಾಡೋಣ ಈ ಪ್ರಯೋಗಕ್ಕೆ ಬೇಕಾಗಿರುವ ಅವಶ್ಯಕ ವಸ್ತುಗಳು ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಅಯೋಡೈಡ್ ಎರಡು ಪ್ರಣಾಳಗಳು ಪ್ರಣಾಳ ಹಿಡಿಕೆ ಸ್ಪ್ಯಾಚುಲಾ ಅಥವಾ ಚಮಚ ನೀರು ಡ್ರಾಪರ್ ಪ್ರಣಾಳದಲ್ಲಿ ಅರ್ಧ ಸ್ಪ್ಯಾಚುಲಾದಷ್ಟು ಸೀಸದ ನೈಟ್ರೇಟನ್ನು ತೆಗೆದುಕೊಳ್ಳಿ ಮತ್ತು ಕಾಲು ಭಾಗದಷ್ಟು ನೀರಿನಿಂದ ತುಂಬಿಸಿ ಸೀಸದ ನೈಟ್ರೇಟ್ನ ಜಲೀಯ ದ್ರಾವಣವನ್ನು ತಯಾರಿಸಲು ಸೀಸದ ನೈಟ್ರೇಟ್ ಕರಗುವವರೆಗೆ ಪ್ರಣಾಳವನ್ನು ಅಲ್ಲಾಡಿಸಿ ಅಂತೆಯೇ ಪೊಟ್ಯಾಷಿಯಂ ಅಯೋಡೈಡ್ನ ಜಲೀಯ ದ್ರಾವಣವನ್ನು ತಯಾರಿಸಿ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣಕ್ಕೆ ಸೀಸದ ನೈಟ್ರೇಟ್ ಜಲೀಯ ದ್ರಾವಣವನ್ನು ಸೇರಿಸಿ ಪರೀಕ್ಷಾ ಪ್ರಣಾಳದಲ್ಲಿ ಹಳದಿ ಪ್ರಕ್ಷೇಪವು ತಕ್ಷಣವೇ ರೂಪುಗೊಳ್ಳುತ್ತದೆ ಎಂದು ನೀವು ಗಮನಿಸಬಹುದು ಇದು ಸೀಸದ ಅಯೋಡೈಡ್ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗಿಕೊಂಡ ಸಂಯುಕ್ತಗಳ ನಡುವೆ ಪರಸ್ಪರ ಅಯಾನುಗಳ ವಿನಿಮಯವಾಗುವಂತಹ ರಾಸಾಯನಿಕ ಕ್ರಿಯೆಗಳನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆಗಳು ಎಂದು ಕರೆಯುತ್ತಾರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ಗಳು ಪರಸ್ಪರ ವರ್ತಿಸಿ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಉಂಟಾಗುತ್ತದೆ ಈ ಕ್ರಿಯೆಯ ಸಮೀಕರಣವು ಈ ರೀತಿಯಾಗಿದೆ ಸೀಸದ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್ ಬಾಣದ ಗುರುತು ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಈ ಕ್ರಿಯೆಯಲ್ಲಿ ಸೀಸದ ಅಯೋಡೈಡ್ನ ಪ್ರಕ್ಷೇಪ ರೂಪುಗೊಳ್ಳುತ್ತದೆ ಈ ಕ್ರಿಯೆಯು ಪ್ರಕ್ಷೇಪವನ್ನು ಉಂಟುಮಾಡುವ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ ಈ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು ಇದನ್ನು ಪ್ರಯತ್ನಿಸಿ ಪರೀಕ್ಷಾ ಪ್ರಣಾಳದಲ್ಲಿರುವ ಪದಾರ್ಥವನ್ನು ಫಿಲ್ಟರ್ ಪೇಪರ್ಗೆ ಸುರಿಯಿರಿ ಮತ್ತು ಹಳದಿ ಪ್ರಕ್ಷೇಪದ ವಿನ್ಯಾಸವನ್ನು ಅಧ್ಯಯನ ಮಾಡಿ ಎಚ್ಚರಿಕೆ ನಿಮ್ಮ ಕೈಗಳಿಂದ ಪ್ರಕ್ಷೇಪವನ್ನು ಮುಟ್ಟಬೇಡಿ